ಜನಧ್ವನಿಗೆ ಸ್ವಾಗತ. ಜನಧ್ವನಿಯಲ್ಲೀಗ ಹೆಡ್ಲೈನ್ಸ್. ಮನದಾಳದ ಮಾತುಗಳನ್ನಾಡಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಚ್ ವಿ ಮಂಜುನಾಥ್. ನಾಗಾರ್ಜುನ ಕಾಲೇಜಿನಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಅದ್ಧೂರಿಯಾಗಿ ನಡೆಯಿತು. ಕಳೆದ 18 ತಿಂಗಳಿಂದ ಅಧಿಕಾರದಲ್ಲಿದ್ದ ನಾನು ಇದೇ ತಿಂಗಳ 7ರಂದು ಅಧಿಕಾರದಿಂದ ಕೆಳಗೆ ಇಳಿಯುತ್ತಿದ್ದೇನೆ ಎಂದು ಎಚ್ ವಿ ಮಂಜುನಾಥ್ ತಮ್ಮ ಭಾವನಾತ್ಮಕ ನುಡಿಗಳಿಂದ ನುಡಿದರು. ಜಿಲ್ಲಾಡಳಿತ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ಅಧಿಕಾರ ಅವಧಿಯಲ್ಲಿ ಸಾರ್ವಜನಿಕರ ಸಂಪರ್ಕದಲ್ಲಿದ್ದು ಜನರಿಗೆ ಉತ್ತಮ ಪ್ರತಿಕ್ರಿಯೆ ನೀಡಿರುತ್ತೇನೆ ಎಂದರು. ಕಳೆದ ವರ್ಷ ಬಹುಶಃ ಅಕ್ಟೋಬರ್ ಒಳಗಡೆ 26 ಮೀಟಿಂಗನ್ನು ಮಾಡಿದ್ವಿ. ನಾವು ಮಾಡಿ ಆನಂತರ ಇಡೀ ಐತಿಹಾಸಿಕವಾದಂಥ ಸಮಾವೇಶನ ಕೂಡ ನಾವು ಮುದ್ದೇನಹಳ್ಳಿನಲ್ಲಿ ಮಾಡಿ ಅಲ್ಲಿಂದ ನಮ್ಮ ಅಭಿಯಾನ ಪ್ರಾರಂಭ ಆಯಿತು. ನಾವು ಕೇವಲ ಭಾವನಾತ್ಮಕವಾಗಿ ಇದನ್ನು ಮಾಡಬೇಕು ಅಂಥೇಳಿ ಮಾಡಿದ್ದಷ್ಟೇ, ಪ್ರೊಫೆಷನಲ್ ಆಗಿ ಮಾಡಲಿಲ್ಲ. ನಾವು ಅವ್ರನ್ನ ಈ ವರ್ಷ ಅದನ್ನು ಪ್ರಾರಂಭ ಮಾಡಿದ್ದೇವೆ. ಹೋದ ಸರಿ ಏನಾದರೂ ಮಾಡಬೇಕಷ್ಟೇ, ಈ ಜಿಲ್ಲೆಯಲ್ಲಿ ಸುಧಾರಣೆ ಆಗಲೇಬೇಕು ಅಂಥೇಳಿ ಎಲ್ಲರನ್ನ ಮಾಡಿದ್ವಿ. ಎಲ್ಲ ಅಧಿಕಾರಿಗಳು ಶಿಕ್ಷಕರ ನೆರವಿನಿಂದ 31ನೇ ಸ್ಥಾನದಿಂದ 20ನೇ ಸ್ಥಾನಕ್ಕೆ ನಾವು ಬಂದ್ವಿ. ನೂರಾರು ಶಾಲೆಗಳಲ್ಲಿ ಒತ್ತುವರಿಗಳನ್ನು ಬಿಡಿಸಿ ನರೇಗಾ ಯೋಜನೆ ಅಡಿಯಲ್ಲಿ ಕಾಂಪೌಂಡ್ಗಳನ್ನು ಮಾಡಿಸಿದ್ವಿ. ಬಹುಶಃ ನನಗೆ ಗೊತ್ತಿದ್ದಾಗೆ ನಮ್ಮ ಗೌರಿಬಿದನೂರು ಒಂದರಲ್ಲೇ 60 ಶಾಲೆಗಳಿಗೆ ನಾವು ಅದನ್ನು ಮಾಡಿದ್ವಿ. ಎಲ್ಲೆಲ್ಲಿ ಅಂಗವಿಕಲರ ಮಕ್ಕಳಿರಿದ್ದಾರೆ, ವಿಕಲಾಂಗಚೇತನರು, ಆ ಮಕ್ಕಳಿಗೆ ಟಾಯ್ಲೆಟ್ಗಳನ್ನು ಕಟ್ಟಿಸ್ಕೊಡ್ಬೇಕು ಅಂಥೇಳಿ ಈಗಾಗಲೇ ಎಲ್ಲ ಎಷ್ಟು ಶಾಲೆಗಳಲ್ಲಿ ವಿಕಲಾಂಗ ಮಕ್ಕಳು ಇದ್ದಾರೆ ಅಷ್ಟೂ ಶಾಲೆಗಳಲ್ಲಿ ನಾವು ಶೌಚಾಲಯಗಳನ್ನು ಅವರಿಗೆ ಅನುಕೂಲವಾಗೋ ರೀತಿಯಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದು ಮಾಡಿದ್ವಿ. ಕೆಲವು ಶಾಲೆಗಳು ಕೈತೋಟ ಮಾಡಿದ್ವು. ಮೊಟ್ಟ ಮೊದಲನೇದಾಗಿ ರಾಜ್ಯದಲ್ಲಿ ಬ್ಯಾಗ್ಲೆಸ್ ಡೇ ಅಂಥೇಳಿ ಅನೌನ್ಸ್ ಮಾಡಿದ್ವಿ. ನಾವು ವಾರ ತಿಂಗಳಲ್ಲಿ 2 ವಾರಗಳನ್ನು, ಈಗ ಅದು ರಾಜ್ಯದ ಒಂದು ಪಾಲಿಸಿ ಆಗಿದೆ. ಅವರು ಒಂದು ತಿಂಗಳಲ್ಲಿ ಒಂದು ಶನಿವಾರ ಮಾತ್ರ ಮಾಡಿದ್ದಾರೆ. ಬಹುಶಃ ಈಗೇನೋ ಮೊನ್ನೆ ಶಿಕ್ಷಣ ಮಂತ್ರಿಗಳು 4 ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ ಮಕ್ಕಳನ್ನು ಈ ಫಾರೆಸ್ಟ್ ನರ್ಸರಿಗಳಿಗೆ ಕರ್ಕೊಂಡು ಹೋದ್ವಿ, ಮಾಡಿದ್ವಿ. ಎಲ್ಲ ಏನೋ ಒಂದು ರೀತಿಯ ಒಟ್ಟು ಬದಲಾವಣೆ ಆಯಿತು. ಈ ಜಿಲ್ಲೆಯ 100 ಸರ್ಕಾರಿ ಪ್ರೌಢಶಾಲೆಗಳಿಗೆ 100 ಪ್ರೊಜೆಕ್ಟರ್ಗಳನ್ನು ನಾವು ಕೊಡಿಸಿದ್ವಿ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ನಾಗಾರ್ಜುನ ಕಾಲೇಜಿನಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ನಡೆಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಡಾಕ್ಟರ್ ಉಮಾಶಂಕರ್ ಪರಣಿಕ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಅರಿವು ಮೂಡಿಸಿದರು. Second thing is you have to show the scalability in model, and often in projects we collect a lot of information. Is there a data security in model? So if you are covering these aspects, even if you have done it in-house project within the college, it carries weight. But if you are not doing that, you might have done an excellent project, but I am not convinced. ಇದೇ ವೇಳೆ ಬಿಸಿಎ 5ನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ರಕ್ಷಿತ್ ಎಂಬ ವಿದ್ಯಾರ್ಥಿ ಪ್ರಜ್ಞಾನ್ ಎನ್ನುವ ಯಂತ್ರವನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಆನಂದಮ್ಮ, ಪ್ರೊಫೆಸರ್ ಮನೋಹರ್ ನಾರಜ್ಜಿ, ಗುರುಪ್ರಸಾದ್, ಕಸ್ತೂರು ವಿ ಬಂಗೇರ, ಭಾನು ಚೈತನ್ಯ ವರ್ಮ ಇತರರು ಹಾಜರಿದ್ದರು.